ದಿನಾಂಕ 14/10/2021 ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಯೋಗ ಬಲದಿಂದ ವಿಕಾರಗಳೆಂಬ ರಾವಣನ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು ಸತ್ಯ ಸತ್ಯ ದಸರಾ ಆಚರಿಸಿ ಯೋಗ ಬಲದಿಂದ ವಿಕಾರಗಳೆಂಬ ರಾವಣನ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು ಸತ್ಯ ಸತ್ಯ ದಸರಾ ಆಚರಿಸಿ ಪ್ರಶ್ನೆ ರಾಮಾಯಣ ಹಾಗೂ ಮಹಾಭಾರತ ಇವೆರಡರಲ್ಲಿ ಪರಸ್ಪರ ಯಾವ ಸಂಬಂಧವಿದೆ ದಸರಾ ಯಾವ ಮಾತನ್ನು ಸಿದ್ಧಪಡಿಸುತ್ತದೆ ರಾಮಾಯಣ ಹಾಗೂ ಮಹಾಭಾರತ ಇವೆರಡರಲ್ಲಿ ಪರಸ್ಪರ ಯಾವ ಸಂಬಂಧವಿದೆ ದಸರಾ ಯಾವ ಮಾತನ್ನು ಸಿದ್ಧಪಡಿಸುತ್ತದೆ ಉತ್ತರ ದಸರಾ ಆಗುವುದು ಅಂದರೆ ರಾವಣನ ಸಮಾಪ್ತಿ ಆಗುವುದು ಹಾಗೂ ಸೀತೆಯರಿಗೆ ಬಿಡುಗಡೆ ಸಿಗುವುದಾಗಿದೆ ಆದರೆ ದಸರಾ ಆಚರಿಸುವುದರಿಂದಂತೂ ರಾವಣನಿಂದ ಬಿಡುಗಡೆ ಸಿಗುವುದಿಲ್ಲ ಯಾವಾಗ ಮಹಾಭಾರತವಾಗುತ್ತದೆ ಆಗಲೇ ಎಲ್ಲ ಸೀತೆಯರಿಗೆ ಬಿಡುಗಡೆ ಸಿಗುತ್ತದೆ ಮಹಾಭಾರತದ ಯುದ್ಧದಿಂದ ರಾವಣ ರಾಜ್ಯ ಸಮಾಪ್ತಿಯಾಗುತ್ತದೆ ಅಂದಾಗ ರಾಮಾಯಣ ಮಹಾಭಾರತ ಹಾಗೂ ಗೀತೆಯಲ್ಲಿ ಪರಸ್ಪರ ಬಹಳ ಆಳವಾದ ಸಂಬಂಧವಿದೆ ಹಾಡು ಮಹಾಸಭೆಯಲ್ಲಿ ಜ್ಯೋತಿ ಬೆಳಗಿತು ಓಂ ಶಾಂತಿ ನೀವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಿ ಎಂಬುದು ತಂದೆಯ ಆದೇಶವಾಗಿದೆ ಈಗ ನಿಮ್ಮನ್ನು ದೈವಿ ಸಂಪ್ರದಾಯ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ ನೀವು ಈಗ ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಿ ನಂತರ ದೈವಿ ಸಂಪ್ರದಾಯದವರಾಗಿದ್ದೀರಿ ಇಂದು ಈ ದಸರಾದಲ್ಲಿ ರಾಮಾಯಣ ಮುಕ್ತಗೊಳ್ಳುವುದಿದೆ ಆದರೆ ಮುಕ್ತಾಯ ಆಗುವುದಿಲ್ಲ ಒಂದು ವೇಳೆ ರಾವಣ ಸತ್ತು ಹೋದರೆ ಆಗ ರಾಮಾಯಣನ ಕಥೆ ಪೂರ್ಣವಾಗಬೇಕು ಆದರೆ ಆಗುವುದಿಲ್ಲ ಮಹಾಭಾರತದಿಂದ ಬಿಡುಗಡೆ ಸಿಗುತ್ತದೆ ಈಗ ಇದು ತಿಳಿದುಕೊಳ್ಳಬೇಕಾದ ಸಂಗತಿಗಳಾಗಿವೆ ಜಗತ್ತಿನಲ್ಲಿ ರಾಮಾಯಣ ಅಂದರೇನು ಹಾಗೂ ಮಹಾಭಾರತ ಅಂದರೇನು ಎಂಬ ಈ ವಿಚಾರಗಳನ್ನು ತಿಳಿದುಕೊಂಡಿಲ್ಲ ರಾಮಾಯಣ ಹಾಗೂ ಮಹಾಭಾರತ ಎರಡರ ಸಂಬಂಧವಿದೆ ಮಹಾಭಾರತ ಯುದ್ಧದಿಂದ ರಾವಣ ರಾಜ್ಯ ಸಮಾಪ್ತಿಯಾಗುತ್ತದೆ ಅನಂತರ ಈ ದಸರಾ ಇತ್ಯಾದಿಯನ್ನು ಆಚರಿಸಬೇಕಾಗುವುದೇ ಇಲ್ಲ ರಾವಣ ರಾಜ್ಯ ಸಮಾಪ್ತಿ ಮಾಡುವಂತಹದ್ದು ಗೀತೆ ಅಥವಾ ಮಹಾಭಾರತದ್ದಾಗಿದೆ ಈಗಂತೂ ಸಮಯವಿದೆ ತಯಾರಿಗಳು ಆಗುತ್ತಿವೆ ಅದು ಹಿಂಸೆಯದ್ದು ನಿಮ್ಮದು ಅಹಿಂಸಕವಾಗಿದೆ ನಿಮ್ಮ ಗೀತೆಯೂ ಇದೆ ನೀವು ಗೀತೆಯ ಜ್ಞಾನವನ್ನು ತಿಳಿಸುತ್ತೀರಿ ಅದರಿಂದ ಏನಾಗುವುದಿದೆ ರಾವಣ ರಾಜ್ಯ ಸಮಾಪ್ತಿಯಾಗುವುದಿದೆ ಬಲಿ ಅವರು ರಾವಣನನ್ನು ಸಾಯಿಸುತ್ತಾರೆ ಆದರೆ ರಾಮರಾಜ್ಯವಂತೂ ಇರುವುದಿಲ್ಲ ಈಗ ರಾಮಾಯಣ ಹಾಗೂ ಮಹಾಭಾರತ ಇದೆ ಅಲ್ಲವೇ ಅಂದ ಮೇಲೆ ರಾವಣನನ್ನು ಸಮಾಪ್ತಿ ಮಾಡುವುದಕ್ಕೆ ಮಹಾಭಾರತವಿದೆ ಇದು ಬಹಳ ಗೌಪ್ಯವಾಗಿ ತಿಳಿದುಕೊಳ್ಳಬೇಕಾದ ಸಂಗತಿಯಾಗಿದೆ ಇದರಲ್ಲಿ ವಿಶಾಲವಾದ ಬುದ್ಧಿ ಬೇಕು ಮಹಾಭಾರತ ಯುದ್ಧದಿಂದ ರಾವಣ ರಾಜ್ಯ ಸಮಾಪ್ತಿಯಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ ರಾವಣನನ್ನು ಸಾಯಿಸುವುದರಿಂದ ರಾವಣ ರಾಜ್ಯ ಸಮಾಪ್ತಿಯಾಗುತ್ತದೆ ಎಂದಲ್ಲ ಅದಕ್ಕಾಗಿ ಸಂಗಮ ಬೇಕು ಈಗ ಸಂಗಮವಾಗಿದೆ ರಾವಣನ ಮೇಲೆ ವಿಜಯ ಪಡೆಯುವುದಕ್ಕೆ ನೀವು ಈಗ ತಯಾರಿ ಮಾಡುತ್ತಿದ್ದೀರಿ ಇದರಲ್ಲಿ ಜ್ಞಾನದ ಅಸ್ತ್ರಶಸ್ತ್ರ ಬೇಕು ಆ ಅಸ್ತ್ರಶಸ್ತ್ರ ಅಲ್ಲ ಹೇಗೆ ರಾವಣ ಹಾಗೂ ರಾಮನ ಯುದ್ಧ ಆಗಿರುವುದನ್ನು ತೋರಿಸುತ್ತಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ಈಗ ನೀವು ಯೋಗ ಬಲದಿಂದ ರಾವಣನ ರಾಜ್ಯದ ಮೇಲೆ ವಿಜಯ ಪಡೆಯುತ್ತೀರಿ ಇದು ಗುಪ್ತ ವಿಚಾರವಾಯಿತು ಐದು ವಿಕಾರಗಳೆಂಬ ರಾವಣನ ಮೇಲೆ ನಿಮ್ಮ ವಿಜಯ ಆಗುತ್ತದೆ ಯಾವುದರಿಂದ ಗೀತೆಯಿಂದ ಬಾಬಾ ನಿಮಗೆ ಗೀತೆಯನ್ನು ತಿಳಿಸುತ್ತಿದ್ದಾರೆ ಭಾಗವತ ಅಂತೂ ಅಲ್ಲ ಭಾಗವತದಲ್ಲಿ ಕೃಷ್ಣನ ಚರಿತ್ರೆಯನ್ನು ತೋರಿಸುತ್ತಾರೆ ಕೃಷ್ಣನ ಚರಿತ್ರೆಯಂತೂ ಏನೂ ಇಲ್ಲ ವಿನಾಶ ಆಗಿ ಮಹಾಯುದ್ಧ ಹತ್ತಿಕೊಳ್ಳುವುದರಿಂದಲೇ ರಾವಣ ರಾಜ್ಯ ಸಮಾಪ್ತಿಯಾಗುತ್ತದೆ ಎಂಬುದನ್ನು ನೀವು ತಿಳಿದಿದ್ದೀರಿ ಏಣಿಯಲ್ಲಿ ತೋರಿಸಿದ್ದಾರೆ ಎಂದಿನಿಂದ ರಾವಣ ರಾಜ್ಯ ಪ್ರಾರಂಭವಾಯಿತು ಅಂದಿನಿಂದ ಭಕ್ತಿ ಮಾರ್ಗ ಪ್ರಾರಂಭವಾಯಿತು ಇದನ್ನು ನೀವೇ ತಿಳಿದುಕೊಂಡಿದ್ದೀರಿ ಮಹಾಭಾರತದ ಯುದ್ಧದ ಜೊತೆ ಗೀತೆಯ ಸಂಬಂಧವಿದೆ ನೀವು ಗೀತೆಯನ್ನು ಕೇಳಿ ರಾಜ್ಯ ಪಡೆಯುತ್ತೀರಿ ಉಳಿದ ಯುದ್ಧ ನಡೆಯುವುದೇ ಸ್ವಚ್ಛತೆಗಾಗಿ ಉಳಿದಂತೆ ಭಾಗವತದಲ್ಲಿ ಇತ್ಯಾದಿಯ ಚರಿತ್ರೆಯಲ್ಲಿ ವ್ಯರ್ಥವೇ ಇದೆ ಶಿವಪುರಾಣದಲ್ಲಿ ಏನೂ ಇಲ್ಲ ಇಲ್ಲವೆಂದರೆ ಶಿವಪುರಾಣದಲ್ಲಿ ಗೀತೆ ಹೆಸರು ಇರಬೇಕಿತ್ತು ಶಿವಬಾಬ ಜ್ಞಾನ ಕೊಡುತ್ತಾರೆ ಸರ್ವಶ್ರೇಷ್ಠ ಗೀತೆಯಾಗಿದೆ ಗೀತೆ ಸರ್ವಶಾಸ್ತ್ರಗಳಿಗಿಂತಲೂ ಚಿಕ್ಕದಾಗಿದೆ ಮತ್ತು ಎಲ್ಲ ಪುಸ್ತಕಗಳು ಬಹಳ ದೊಡ್ಡದನ್ನಾಗಿ ಮಾಡಿದ್ದಾರೆ ಮನುಷ್ಯರ ಜೀವನ ಕಥೆಯನ್ನು ಬಹಳ ದೊಡ್ಡ ದೊಡ್ಡದನ್ನಾಗಿ ಮಾಡಿದ್ದಾರೆ ನೆಹರುರವರು ಸಹ ಶರೀರವನ್ನು ತ್ಯಜಿಸಿದರು ಅನಂತರ ಇಷ್ಟೊಂದು ಅವರ ಜೀವನದ ಕಥೆಯನ್ನು ಬರೆದಿದ್ದಾರೆ
ಶಿವಬಾಬಾರವರ ಈ ಗೀತೆ ಕಥೆಯದ್ದು ಎಷ್ಟೊಂದು ದೊಡ್ಡದಾಗಿರಬೇಕು, ಆದರೆ ಗೀತೆ ಇಷ್ಟೊಂದು ಚಿಕ್ಕದಾಗಿದೆ. ಏಕೆಂದರೆ ತಿಳಿಸಿಕೊಡಬೇಕಿರುವುದೇ ಒಂದು ವಿಚಾರ, ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಮತ್ತು ಚಕ್ರವನ್ನು ತಿಳಿಯಿರಿ ಅಷ್ಟೇ. ಆದ್ದರಿಂದ ಚಿಕ್ಕದಾದ ಗೀತೆಯನ್ನು ಮಾಡಿಬಿಟ್ಟಿದ್ದಾರೆ. ಈಗ ನಾನು ಕಂಠಪಾಠ ಮಾಡುವುದಕ್ಕಾಗಿದೆ. ನಿಮಗೆ ಗೊತ್ತಿದೆ, ಗೀತೆಯ ಲಾಕೆಟ್ ಸಹ ಮಾಡಿಕೊಳ್ಳುತ್ತಾರೆ, ಅದರಲ್ಲಿ ಚಿಕ್ಕದಾದ ಅಕ್ಷರ ಇರುತ್ತದೆ. ಬಾಬಾ ಈಗ ನಿಮ್ಮ ಕೊರಳಿನಲ್ಲಿ ತ್ರಿಮೂರ್ತಿ ಹಾಗೂ ರಾಜ್ಯಭಾರದ ಲಾಕೆಟ್ಟನ್ನು ಧರಿಸುತ್ತಾರೆ. ಬಾಬಾ ಹೇಳುತ್ತಾರೆ, ಎರಡು ಅಕ್ಷರ ಗೀತೆಯಲ್ಲಿದೆ, ಆಲಿಫ್ ಮತ್ತು ಬಿ. ಮನ್ಮನಾಭವ ಎಂಬುದು ಗುಪ್ತ ಮಂತ್ರದ ಲಾಕೆಟ್ ಆಗಿದೆ. ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ. ಯೋಗ ಬಲದಿಂದ ವಿಜಯ ಹೊಂದುವುದು ನಿಮ್ಮ ಕೆಲಸವಾಗಿದೆ. ಅನಂತರ ನಿಮ್ಮಲ್ಲಿ ಸ್ವಚ್ಛತೆ ಸಹ ಇರಬೇಕು. ನಿಮ್ಮ ಯೋಗ ಬಲದಿಂದಲೇ ರಾವಣ ರಾಜ್ಯದ ವಿನಾಶವಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ. ರಾವಣ ರಾಜ್ಯ ಎಂದಿನಿಂದ ಪ್ರಾರಂಭವಾಯಿತು ಇದನ್ನು ಸಹ ತಿಳಿದುಕೊಂಡಿಲ್ಲ. ಈ ಜ್ಞಾನ ಬಹಳ ಸಹಜವಾಗಿದೆ, ಕ್ಷಣದ ಮಾತಾಯಿತಲ್ಲವೇ. 84 ಜನ್ಮಗಳ ಏಣಿಯಲ್ಲಿ ಇಂತಿಷ್ಟು ಜನ್ಮವನ್ನು ಪಡೆದುಕೊಂಡಿದ್ದಾರೆ, ಇಷ್ಟೊಂದು ಸಹಜವಾಗಿದೆ. ತಂದೆ ಜ್ಞಾನ ಸಾಗರನಾಗಿದ್ದಾರೆ, ಜ್ಞಾನ ತಿಳಿಸುತ್ತಲೇ ಬಂದಿದ್ದಾರೆ. ನೀವು ಎಲ್ಲ ಮುರಳಿಯ ಕಾಗದವನ್ನು ಒಟ್ಟುಗೂಡಿಸಿದರೆ ಬಹಳಷ್ಟು ಆಗಿಬಿಡುತ್ತದೆ, ತಂದೆ ವಿಸ್ತಾರದಲ್ಲಿ ತಿಳಿಸುತ್ತಾರೆ. ಆಲಿಫ್ನನ್ನು ನೆನಪು ಮಾಡಿ ಎಂದು ಸಾರರೂಪದಲ್ಲಂತೂ ಹೇಳುತ್ತಾರೆ. ಉಳಿದ ಸಮಯವನ್ನು ಯಾವುದರಲ್ಲಿ ತೊಡಗಿಸುತ್ತೀರಿ? ನಿಮ್ಮ ತಲೆಯ ಮೇಲೆ ಪಾಪಗಳ ಹೊರೆ ಬಹಳ ಇದೆ, ಅದು ನೆನಪಿನಿಂದಲೇ ಇಳಿಯುತ್ತದೆ, ಇದರಲ್ಲಿ ಪರಿಶ್ರಮ ಇಡಿಸುತ್ತದೆ, ಪದೇ ಪದೇ ನೀವು ಮರೆತು ಹೋಗುತ್ತೀರಿ. ನೀವು ಬಾಬಾರವರನ್ನು ನೆನಪು ಮಾಡುತ್ತೀರಿ ಎಂದರೆ ಎಂದಿಗೂ ವಿಘ್ನ ಬೀಳುವುದಿಲ್ಲ, ದೇಹಾಭಿಮಾನಿ ಆಗುವುದರಿಂದಲೇ ವಿಘ್ನ ಬೀಳುತ್ತದೆ. ಅಂತ್ಯದಲ್ಲಿ ದೇಹಿ ಅಭಿಮಾನಿಯಾಗುತ್ತೀರಿ, ಅನಂತರ ಅರ್ಧಕಲ್ಪ ಯಾವುದೇ ವಿಘ್ನ ಬೀಳುವುದಿಲ್ಲ. ತಿಳಿದುಕೊಳ್ಳುವುದಕ್ಕೆ ಇಲ್ಲಿ ಇಷ್ಟೊಂದು ರಹಸ್ಯಯುಕ್ತ ವಿಚಾರಗಳಾಗಿವೆ. ಪ್ರಾರಂಭದಿಂದ ಇಷ್ಟೊಂದು ಕೇಳುತ್ತಲೇ ಬಂದಿದ್ದೀರಿ, ಆದರೂ ಸಹ ಕೇವಲ ಆಲಿಫ್ ಹಾಗೂ ಬೇ ಅನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ವೃಕ್ಷದಲ್ಲಿ ವಿಸ್ತಾರವಿದೆ, ಬೀಜವಂತೂ ಚಿಕ್ಕದರಲ್ಲಿಯೂ ಚಿಕ್ಕದಾಗಿರುತ್ತದೆ, ವೃಕ್ಷ ಇಷ್ಟೊಂದು ದೊಡ್ಡದಾಗಿ ಹೊರಬರುತ್ತದೆ. ಇಂದು ದಸರಾ ಅಲ್ಲವೇ? ರಾಮಾಯಣ ಹಾಗೂ ಮಹಾಭಾರತದಲ್ಲಿ ಯಾವ ಸಂಬಂಧವಿದೆ ಎಂಬುದನ್ನು ಈಗ ಬಾಬಾ ತಿಳಿಸುತ್ತಾರೆ. ರಾಮಾಯಣವಂತೂ ಭಕ್ತಿ ಮಾರ್ಗದಾಯಿತು, ಅರ್ಧಕಲ್ಪದಿಂದ ನಡೆದು ಬಂದಿದೆ, ಅಂದರೆ ಈಗ ರಾವಣ ರಾಜ್ಯ ನಡೆಯುತ್ತಿದೆ. ಅನಂತರ ಮಹಾಭಾರತ ಬರುತ್ತದೆ ಎಂದರೆ ರಾವಣ ರಾಜ್ಯ ಸಮಾಪ್ತಿಯಾಗಿ ರಾಮರಾಜ್ಯ ಪ್ರಾರಂಭವಾಗುತ್ತದೆ. ರಾಮಾಯಣ ಹಾಗೂ ಮಹಾಭಾರತದಲ್ಲಿ ಯಾವ ಅಂತರವಿದೆ? ರಾಮರಾಜ್ಯದ ಸ್ಥಾಪನೆ ಹಾಗೂ ರಾವಣ ರಾಜ್ಯದ ವಿನಾಶ ಆಗುವುದಿದೆ. ಗೀತೆಯನ್ನು ಕೇಳಿ ನೀವು ವಿಶ್ವದ ಮಾಲೀಕರಾಗಲು ಯೋಗ್ಯರಾಗುತ್ತೀರಿ. ರಾವಣ ರಾಜ್ಯ ಸಮಾಪ್ತಿಯಾಗಲೆಂದು ಗೀತೆ ಹಾಗೂ ಮಹಾಭಾರತ ಸಹ ಇದೆ. ಉಳಿದಂತೆ ಅವರು ಯಾವ ಯುದ್ಧವನ್ನು ತೋರಿಸಿದ್ದಾರೆ ಅದು ತಪ್ಪಾಗಿದೆ. 5 ವಿಕಾರಗಳ ಮೇಲೆ ಗೆಲುವನ್ನು ಪಡೆಯುವುದೇ ಯುದ್ಧವಾಗಿದೆ. ತಂದೆ ನಿಮಗೆ ಗೀತೆಯ 2 ಅಕ್ಷರವನ್ನು ತಿಳಿಸುತ್ತಾರೆ, ಮನ್ಮನಾಭವ, ಮಧ್ಯಾಜಿ ಭವ. ಗೀತೆಯ ಶುರುವಿನಲ್ಲಿ ಹಾಗೂ ಅಂತ್ಯದಲ್ಲಿ ಈ 2 ಅಕ್ಷರಗಳು ಬರುತ್ತವೆ. ನಿಜವಾಗಿಯೂ ಗೀತೆಯ ಅಧ್ಯಾಯ ನಡೆಯುತ್ತಿದೆ ಎಂಬುದನ್ನು ಮಕ್ಕಳು ತಿಳಿದಿದ್ದಾರೆ. ಆದರೆ ಯಾರಿಗಾದರೂ ಹೇಳಿದರೆ ಕೃಷ್ಣ ಎಲ್ಲಿದ್ದಾನೆ ಎಂದು ಹೇಳುತ್ತಾರೆ. ಬಾಬಾ ತಿಳಿಸಿಕೊಡುವುದರಲ್ಲಿ ಹಾಗೂ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ. ಈ ರಾಮಾಯಣ ಏನು, ಮಹಾಭಾರತ ಏನು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಮಹಾಭಾರತದ ಯುದ್ಧದ ನಂತರವೇ ಸ್ವರ್ಗದ ದ್ವಾರ ತೆರೆಯುತ್ತದೆ, ಆದರೆ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ. ಆದ್ದರಿಂದ ನೀವು ತಂದೆಯ ಪರಿಚಯವನ್ನು ಕೊಡಿ, ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ಈ ತಂದೆ ಇಡೀ ಜಗತ್ತಿನವರಿಗಾಗಿ ಹೇಳುತ್ತಾರೆ, ಒಂದು ಗೀತೆಯದ್ದೇ ಖಂಡನೆ ಮಾಡಿದ್ದಾರೆ. ಗೀತೆ ಎಲ್ಲ ಭಾಷೆಗಳಲ್ಲಿ ಪ್ರಚಾರವಾಗಿದೆ, ನಿಮ್ಮ ರಾಜ್ಯದಲ್ಲಿ ಒಂದೇ ಭಾಷೆ ಇರುತ್ತದೆ, ಅಲ್ಲಿ ಯಾವುದೇ ಶಾಸ್ತ್ರ ಪುಸ್ತಕ ಇತ್ಯಾದಿ ಇರುವುದಿಲ್ಲ, ಅಲ್ಲಿ ಭಕ್ತಿ ಮಾರ್ಗದ ಯಾವುದೇ ವಿಚಾರ ಇರುವುದಿಲ್ಲ. ಭಾರತದ ಸಂಬಂಧ ಇರುವುದೇ ರಾಮಾಯಣ ಮಹಾಭಾರತ ಹಾಗೂ ಗೀತೆಯೊಂದಿಗೆ. ಭಗವಂತನಂತೂ ಮಕ್ಕಳಿಗೆ ಗೀತೆಯನ್ನು ತಿಳಿಸುತ್ತಾರೆ, ಇದರಿಂದ ನೀವು ಸ್ವರ್ಗದ ಮಾಲೀಕರಾಗುತ್ತೀರಿ. ಖಂಡಿತ ಮಹಾಭಾರತದ ಯುದ್ಧ ಹತ್ತಿಕೊಳ್ಳಬೇಕು, ಅದರಿಂದ ಪತಿತ ಜಗತ್ತು ಸಮಾಪ್ತಿಯಾಗುತ್ತದೆ. ಗೀತೆಯಿಂದಲೇ ನೀವು ಪಾವನರಾಗುತ್ತೀರಿ, ಪತಿತ ಪಾವನ ಬರುವುದೇ ಅಂತ್ಯದಲ್ಲಿ. ಕಾಮ ಮಹಾಶತ್ರುವಾಗಿದೆ, ಇದರ ಮೇಲೆ ಗೆಲುವನ್ನು ಹೊಂದಬೇಕು ಎಂದು ಹೇಳುತ್ತಾರೆ.
ಎಂದಿಗೂ ಕಾಮವಿಕಾರದಲ್ಲಿ ಸೋಲಬಾರದು. ಇದರಿಂದ ಬಹಳ ನಷ್ಟವಾಗುತ್ತದೆ. ವಿಕಾರಗಳ ಹಿಂದೆ ದೊಡ್ಡ ದೊಡ್ಡ ಪ್ರಮುಖ ವ್ಯಕ್ತಿ, ಮಂತ್ರಿ ಇತ್ಯಾದಿಯರು ತಮ್ಮ ಹೆಸರನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಕಾಮವಿಕಾರಕ್ಕೆ ವಶರಾಗಿ ಬಹಳ ಕೆಟ್ಟು ಹೋಗುತ್ತಾರೆ. ಆದ್ದರಿಂದ ಬಾಬಾರವರ ಬಳಿ ಯಾವ ಮಕ್ಕಳು ಬರುತ್ತಾರೆ ಎಂದು ತಂದೆ ತಿಳಿಸುತ್ತಾರೆ. ಆ ರೀತಿಯ ಅನೇಕ ಮಕ್ಕಳು ಬ್ರಹ್ಮಚಾರಿಯಲ್ಲಿರುತ್ತಾರೆ. ಪೂರ್ಣ ಆಯಸ್ಸು ವಿವಾಹ ಮಾಡಿಕೊಳ್ಳುವುದಿಲ್ಲ. ಸ್ತ್ರೀಯರು ಸಹ ಇದ್ದಾರೆ. ನನ್ಸ್ ಸಹ ವಿಕಾರದಲ್ಲಿ ಹೋಗುವುದಿಲ್ಲ. ಆದರೆ ಅದರಿಂದ ಯಾವುದೇ ಪ್ರಾಪ್ತಿಯಿಲ್ಲ. ಪವಿತ್ರರಾಗಿ ಜನ್ಮ ಜನ್ಮಾಂತರ ಸ್ವರ್ಗದ ಮಾಲೀಕರಾಗುವುದೇ ಇಲ್ಲಿಯ ವಿಚಾರವಾಗಿದೆ. ಜನ್ಮ ಜನ್ಮಾಂತರದ ಪಾಪಗಳ ಹೊರೆ ತಲೆಯ ಮೇಲೆ ಇದೆ. ಯಾವಾಗ ಅದು ತುಂಡಾಗುತ್ತದೆ ಆಗ ಸ್ವರ್ಗಕ್ಕೆ ಹೋಗುತ್ತಾರೆ. ಇಲ್ಲಿ ಮನುಷ್ಯರು ಪಾಪ ಮಾಡುತ್ತಿರುತ್ತಾರೆ. ಯಾರಾದರೂ ಒಂದು ಜನ್ಮ ಸನ್ಯಾಸ ಮಾಡಿರಬಹುದು, ಆದರೆ ಜನ್ಮವಂತೂ ವಿಕಾರದಿಂದಲೇ ಪಡೆದಿದ್ದಾರೆ. ರಾವಣ ರಾಜ್ಯದಲ್ಲಿ ವಿಕಾರದ ಹೊರತು ಜನ್ಮ ಆಗುವುದಿಲ್ಲ. ಅಲ್ಲಿ ಹೇಗೆ ಜನ್ಮ ಆಗುತ್ತದೆ? ಯೋಗ ಬಲ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ಪ್ರಶ್ನೆ ಮಾಡುತ್ತಾರೆ. ಇದನ್ನು ಕೇಳುವ ಅವಶ್ಯಕತೆ ಇಲ್ಲ. ಅಲ್ಲಿ ಇರುವುದೇ ಸಂಪೂರ್ಣ ನಿರ್ವಿಕಾರಿ ಜಗತ್ತು. ರಾವಣ ರಾಜ್ಯವೇ ಇರುವುದಿಲ್ಲವೆಂದರೆ ಹೇಗೆ ಪ್ರಶ್ನೆ ಉದ್ಭವಿಸಲು ಸಾಧ್ಯ? ಎಲ್ಲ ಸಾಕ್ಷಾತ್ಕಾರವಾಗುತ್ತದೆ. ಅಲ್ಲಿ ವೃದ್ಧರಾದಾಗ ಹೋಗಿ ಮಗುವಾಗುತ್ತೇನೆ, ತಾಯಿಯ ಗರ್ಭದಲ್ಲಿ ಹೋಗುತ್ತೇನೆ ಎಂಬ ಸಾಕ್ಷಾತ್ಕಾರವಾಗುತ್ತದೆ. ಇಂಥವರ ಮನೆಗೆ ಹೋಗುತ್ತೇನೆ ಎಂಬುದು ಗೊತ್ತಿರುವುದಿಲ್ಲ. ಕೇವಲ ಈಗ ಚಿಕ್ಕ ಮಗು ಆಗಬೇಕು. ಗಂಡು ನವಿಲು ಹಾಗೂ ಹೆಣ್ಣು ನವಿಲಿನ ಉದಾಹರಣೆ ಇದೆ. ಕಣ್ಣಿನ ನೀರಿನಿಂದ ಜನ್ಮವಾಗುತ್ತದೆ. ಪಪ್ಪಾಯ ಗಿಡದಲ್ಲಿ ಒಂದು ಪುರುಷ ಒಂದು ಸ್ತ್ರೀಯ ವೃಕ್ಷ ಇರುತ್ತದೆ. ಒಂದರ ಪಕ್ಕ ಮತ್ತೊಂದು ಇರುವುದರಿಂದ ಫಲ ಕೊಡುತ್ತದೆ. ಇದು ಸಹ ಆಶ್ಚರ್ಯ ಆಗಿದೆ. ಈ ವಸ್ತುಗಳಲ್ಲಿಯೇ ಈ ರೀತಿ ಇದೆ ಅಂದ ಮೇಲೆ ಚೈತನ್ಯವಾಗಿ ಸತ್ಯಯುಗದಲ್ಲಿ ಏನು ತಾನೇ ಆಗಲು ಸಾಧ್ಯವಿಲ್ಲ? ಮುಂದೆ ಸಾಗುತ್ತಾ ಇವೆಲ್ಲ ವಿಸ್ತಾರವಾಗಿ ತಿಳುವಳಿಕೆಗೆ ಬರುತ್ತದೆ. ನೀವು ತಂದೆಯನ್ನು ನೆನಪು ಮಾಡಿ, ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿ ಆಸ್ತಿಯನ್ನು ಪಡೆದುಕೊಳ್ಳಿ ಎಂಬುದು ಮುಖ್ಯ ವಿಚಾರವಾಗಿದೆ. ಅನಂತರ ಅಲ್ಲಿಯ ಸಂಪ್ರದಾಯ ಅಲ್ಲಿ ಇದ್ದಾಗ ನೋಡೋಣ. ನೀವು ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೀರಿ ಅಂದ ಮೇಲೆ ಮಕ್ಕಳ ಜನ್ಮ ಏಕೆ ಆಗುವುದಿಲ್ಲ? ಅನೇಕರು ಇಂತಿಂಥ ಪ್ರಶ್ನೆಯನ್ನು ಕೇಳುತ್ತಾರೆ. ಅನಂತರ ಯಾವುದೇ ಉತ್ತರ ಸಿಗದಿದ್ದರೆ ಆಗ ಬಿದ್ದು ಬಿಡುತ್ತಾರೆ. ಸ್ವಲ್ಪ ವಿಚಾರದಲ್ಲಿ ಸಂಶಯ ಬರುತ್ತದೆ. ಶಾಸ್ತ್ರಗಳಲ್ಲಂತೂ ಇಂಥ ಯಾವುದೇ ವಿಚಾರ ಇಲ್ಲ. ಭಕ್ತಿ ಮಾರ್ಗದ್ದೇ ಶಾಸ್ತ್ರವಾಗಿದೆ. ಪರಮಪಿತ ಪರಮಾತ್ಮ ಬಂದು ಬ್ರಾಹ್ಮಣ ಧರ್ಮ, ಸೂರ್ಯವಂಶಿ, ಚಂದ್ರವಂಶಿ ಧರ್ಮ ಸ್ಥಾಪನೆ ಮಾಡುತ್ತಾರೆ. ಸಂಗಮಯುಗದಲ್ಲಿ ಬ್ರಾಹ್ಮಣರಿದ್ದಾರೆ. ಬಾಬಾರವರಂತೂ ಸಂಗಮಯುಗದಲ್ಲಿ ಬರಬೇಕಾಗುತ್ತದೆ. ಹೇ ಪತಿತ ಪಾವನ ಬಾ ಎಂದು ಕೂಗುತ್ತಾರೆ. ಆ ಕಡೆಯವರು ಹೇ ಮುಕ್ತಿದಾತ, ದುಃಖದಿಂದ ಬಿಡುಗಡೆ ಮಾಡು ಎಂದು ಹೇಳುತ್ತಾರೆ. ದುಃಖ ಕೊಡುವವರು ಯಾರು? ಇದು ಸಹ ಅವರುಗಳಿಗೆ ಗೊತ್ತಿಲ್ಲ. ರಾವಣ ರಾಜ್ಯ ಸಮಾಪ್ತಿಯಾಗುವುದಿದೆ ಎಂದು ನೀವು ತಿಳಿದಿದ್ದೀರಿ. ಬಾಬಾ ನಿಮಗೆ ರಾಜಯೋಗ ಕಲಿಸುತ್ತಾರೆ. ವಿದ್ಯೆ ಪೂರ್ಣವಾದಾಗ ವಿನಾಶವಾಗುತ್ತದೆ. ಅದಕ್ಕೆ ಮಹಾಭಾರತ ಎಂಬ ಹೆಸರನ್ನಿಟ್ಟಿದ್ದಾರೆ. ಮಹಾಭಾರತದಲ್ಲಿ ರಾವಣ ರಾಜ್ಯ ಸಮಾಪ್ತಿಯಾಗುತ್ತದೆ. ದಸರಾದಲ್ಲಿ ಒಬ್ಬ ರಾವಣನನ್ನು ಸಮಾಪ್ತಿ ಮಾಡುತ್ತಾರೆ. ಅದು ಸ್ಥೂಲವಾದ ವಿಚಾರಗಳಾಗಿವೆ. ಇದು ಅಪರಿಮಿತವಾದ ವಿಚಾರಗಳಾಗಿವೆ. ಈ ಪೂರ್ಣ ಜಗತ್ತು ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ಇಷ್ಟೊಂದು ಚಿಕ್ಕ ಚಿಕ್ಕ ಹೆಣ್ಣುಮಕ್ಕಳು ಎಷ್ಟೊಂದು ಹೆಚ್ಚಿನ ಜ್ಞಾನ ಪಡೆಯುತ್ತಿದ್ದಾರೆ. ಆ ಲೌಕಿಕ ಜ್ಞಾನ ಒಂದು ರೀತಿ ಎಣ್ಣೆ ಇದ್ದಂತೆ. ಈ ಜ್ಞಾನ ಸತ್ಯ ತುಪ್ಪ ಆಗಿದೆ ಅಂದಾಗ ಹಗಲು ರಾತ್ರಿಯ ವ್ಯತ್ಯಾಸವಾಯಿತಲ್ಲವೇ? ರಾವಣ ರಾಜ್ಯದಲ್ಲಿ ನೀವು ಎಣ್ಣೆ ತಿನ್ನಬೇಕಾಗುತ್ತದೆ. ಮೊದಲು ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ತುಪ್ಪ ಸಿಗುತ್ತಿತ್ತು. ನಂತರ ದುಬಾರಿ ಆಗಿದೆ. ಆದ್ದರಿಂದ ಎಣ್ಣೆಯನ್ನು ತಿನ್ನಬೇಕಿದೆ. ಮೊದಲು ಈ ಗ್ಯಾಸ್, ವಿದ್ಯುತ್ ಇತ್ಯಾದಿ ಯಾವುದೂ ಇರಲಿಲ್ಲ. ಸ್ವಲ್ಪವೇ ವರ್ಷದಲ್ಲಿ ಇಷ್ಟೊಂದು ವ್ಯತ್ಯಾಸ ಆಗಿದೆ. ಎಲ್ಲವೂ ಸಮಾಪ್ತಿಯಾಗುವಂತಹದ್ದಾಗಿದೆ ಎಂದು ನೀವೀಗ ತಿಳಿದಿದ್ದೀರಿ. ಶಿವಬಾಬ ನಮ್ಮನ್ನು ಲಕ್ಷ್ಮೀನಾರಾಯಣರಂತೆ ಮಾಡಲು ಒದಿಸುತ್ತಿದ್ದಾರೆ. ಈ ನಶೆ ಈ ಬಾಬಾರವರಿಗೆ ಬಹಳ ಇರುತ್ತದೆ. ಮಾಯೆ ಮಕ್ಕಳನ್ನು ಮರೆಸಿಬಿಡುತ್ತದೆ. ನಾವು ಬಾಬಾರವರಿಂದ ಆಸ್ತಿ ಪಡೆಯಲು ಬಂದಿದ್ದೇವೆ ಅಂದಾಗ ಆ ನಶೆ ಏಕೆ ಇರುವುದಿಲ್ಲ ಎಂದು ಹೇಳುತ್ತಾರೆ. ಸಿಹಿಯಾದ ಮನೆ, ಸಿಹಿಯಾದ ರಾಜಧಾನಿ ಮರೆತು ಹೋಗುತ್ತದೆ. ಯಾರೆಲ್ಲ ಮೂಳೆ ಮೂಳೆ ಸೇವೆ ಮಾಡುತ್ತಾರೆ ಅವರೇ ಮಹಾರಾಜಕುಮಾರರಾಗುತ್ತಾರೆ ಎಂದು ಬಾಬಾರವರಿಗೂ ಗೊತ್ತು. ನಿಮಗೆ ಈ ನಶೆ ಏಕೆ ಇರುವುದಿಲ್ಲ? ಏಕೆಂದರೆ ನೆನಪಿನಲ್ಲಿರುವುದಿಲ್ಲ. ಸೇವೆಯಲ್ಲಿ ಪೂರ್ಣ ತತ್ಪರರಾಗುವುದಿಲ್ಲ. ಕೆಲವೊಮ್ಮೆ ಸೇವೆಯಲ್ಲಿ ಉತ್ಸುಕತೆ ಇರುತ್ತದೆ, ಕೆಲವೊಮ್ಮೆ ತಣ್ಣಗೆ ಆಗುತ್ತಾರೆ. ಈ ರೀತಿ ಆಗುವುದೇ
ಎಂದು ಪ್ರತಿಯೊಬ್ಬರು ತಮ್ಮೊಂದಿಗೆ ಕೇಳಿಕೊಳ್ಳಿ. ಕೆಲವೊಮ್ಮೆ ತಪ್ಪುಗಳು ಸಹ ಆಗುತ್ತದೆ. ಆದ್ದರಿಂದ ಬಾಬಾ ತಿಳಿಸುತ್ತಾರೆ, ಶಬ್ದಗಳು ಬಹಳ ಮಧುರವಾಗಿರಬೇಕು, ಎಲ್ಲರನ್ನೂ ಸಂತೃಪ್ತಿಪಡಿಸಬೇಕು, ಯಾರಿಗೂ ಆವೇಶ ಬರದಿರಲಿ. ತಂದೆ ಇಷ್ಟೊಂದು ಪ್ರೀತಿಯ ಸಾಗರನಾಗಿದ್ದಾರೆ. ಈಗ ಗೋ ಹತ್ಯೆ ಬಂದ್ ಮಾಡುವುದಕ್ಕೆ ಬಹಳ ತಲೆಕೆಡಿಸಿಕೊಳ್ಳುತ್ತಾರೆ. ಕಾಮ ಕಟಾರಿಯನ್ನು ನಡೆಸುವುದು ಎಲ್ಲದಕ್ಕಿಂತ ದೊಡ್ಡ ಹತ್ಯೆ ಆಗಿದೆ ಎಂದು ಬಾಬಾ ಹೇಳುತ್ತಾರೆ. ಮೊದಲಂತೂ ಅದನ್ನು ಬಂದ್ ಮಾಡಿ, ಉಳಿದಂತೆ ಅದನ್ನು ಯಾರು ನಿಲ್ಲಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಎಷ್ಟೊಂದು ತಲೆಕೆಡಿಸಿಕೊಳ್ಳುತ್ತಾರೆ. ಈ ಕಾಮ ಕಟಾರಿ ಎರಡನ್ನು ನಡೆಸಬಾರದು. ಎಲ್ಲಿಯ ಮನುಷ್ಯರ ಮಾತು, ಎಲ್ಲಿಯ ತಂದೆಯ ಮಾತು? ಕಾಮ ವಿಕಾರವನ್ನು ಗೆಲ್ಲುವವರೇ ಪವಿತ್ರ ಜಗತ್ತಿನ ಮಾಲೀಕರಾಗುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ, ಅಗಲು ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: ಒಂದು, ತಂದೆ ಸಮಾನ ಪ್ರೀತಿಯ ಸಾಗರರಾಗಬೇಕು. ಎಂದಿಗೂ ಆವೇಶದಲ್ಲಿ ಬರಬಾರದು. ತಮ್ಮ ಮಾತು ಬಹಳ ಮಧುರವಾಗಿಟ್ಟುಕೊಳ್ಳಬೇಕು. ಎಲ್ಲರನ್ನೂ ಸಂತೃಪ್ತಿಪಡಿಸಬೇಕು. ಎರಡು, ಸೇವೆಯಲ್ಲಿ ಮೂಳೆ ಕೊಡಬೇಕು. ಈಗ ಈ ಹಳೆಯ ಶರೀರವನ್ನು ಬಿಟ್ಟು ಹೋಗಿ ರಾಜಕುಮಾರ ರಾಜಕುಮಾರಿಯಾಗುತ್ತೇವೆ ಎಂಬ ನಶೆಯಲ್ಲಿರಬೇಕು. ವರದಾನ: ಸೇವೆಯಲ್ಲಿರುವ ಪ್ರೀತಿಯ ಮೂಲಕ ಲೌಕಿಕವನ್ನು ಅಲೌಕಿಕ ಪ್ರವೃತ್ತಿಯಲ್ಲಿ ಪರಿವರ್ತನೆ ಮಾಡುವಂತಹ ನಿರಂತರ ಸೇವಾದಾರಿಗಳಾಗಿ. ಸೇವೆಯಲ್ಲಿರುವ ಪ್ರೀತಿಯ ಮೂಲಕ ಲೌಕಿಕವನ್ನು ಅಲೌಕಿಕ ಪ್ರವೃತ್ತಿಯಲ್ಲಿ ಪರಿವರ್ತನೆ ಮಾಡುವಂತಹ ನಿರಂತರ ಸೇವಾದಾರಿಗಳಾಗಿ. ನಿರಂತರ ಸೇವೆಯಲ್ಲಿರುವುದು ಸೇವಾದಾರಿಯ ಕರ್ತವ್ಯವಾಗಿದೆ. ಮನಸ್ಸಿನಿಂದಲೇ ಸೇವೆಯಾಗಿರಲಿ, ವಾಚಾದ ಸೇವೆಯೇ ಆಗಿರಲಿ, ಅಥವಾ ಕರ್ಮಣ ಸೇವೆಯೇ ಆಗಿರಲಿ, ಸೇವಾದಾರಿ ಎಂದಿಗೂ ಸೇವೆಯನ್ನು ತನಗಿಂತಲೂ ಭಿನ್ನ ಎಂದು ತಿಳಿಯುವುದಿಲ್ಲ. ಯಾರ ಬುದ್ಧಿಯಲ್ಲಿ ಸದಾ ಸೇವೆಯ ಬಗ್ಗೆ ಪ್ರೀತಿ ಇರುತ್ತದೆ, ಅವರ ಲೌಕಿಕ ಪ್ರವೃತ್ತಿ ಬದಲಾವಣೆಯಾಗಿ ಈಶ್ವರೀಯ ಪ್ರವೃತ್ತಿಯಾಗುತ್ತದೆ. ಸೇವಾದಾರಿ ಮನೆಯನ್ನು ಸಹ ಮನೆ ಎಂದು ತಿಳಿಯುವುದಿಲ್ಲ, ಆದರೆ ಸೇವಾಸ್ಥಾನ ಎಂದು ತಿಳಿದು ನಡೆಯುತ್ತಾರೆ. ಸೇವಾದಾರಿಯ ಮುಖ್ಯ ಗುಣ ತ್ಯಾಗ ಆಗಿದೆ. ತ್ಯಾಗ ವೃತ್ತಿಯುಳ್ಳವರು ಪ್ರವೃತ್ತಿಯಲ್ಲಿ ತಪಸ್ವಿ ಮೂರ್ತಿಯಾಗಿರುತ್ತಾರೆ. ಇದರಿಂದ ಸೇವೆ ಸ್ವತಃ ಆಗುತ್ತದೆ. ಸ್ಲೋಗನ್: ತಮ್ಮ ಸಂಸ್ಕಾರಗಳನ್ನು ದಿವ್ಯ ಮಾಡಿಕೊಳ್ಳಬೇಕೆಂದರೆ ಮನಸ್ಸು ಬುದ್ಧಿಯನ್ನು ತಂದೆಯ ಸನ್ಮುಖದಲ್ಲಿ ಸಮರ್ಪಣೆ ಮಾಡಿಬಿಡಿ. ತಮ್ಮ ಸಂಸ್ಕಾರಗಳನ್ನು ದಿವ್ಯ ಮಾಡಿಕೊಳ್ಳಬೇಕೆಂದರೆ ಮನಸ್ಸು ಬುದ್ಧಿಯನ್ನು ತಂದೆಯ ಸನ್ಮುಖದಲ್ಲಿ ಸಮರ್ಪಣೆ ಮಾಡಿಬಿಡಿ. ಓಂ ಶಾಂತಿ.